ನಾವು ಒಂದು ಈ ಬಾರಿಯ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ನಾವು ಮಾಡಬೇಕು ಅಂತ ಹೇಳಿ ಕಳೆದ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ನಾವು ಕೇಳಿಕೊಂಡಾಗ ನಾವೆಲ್ಲರೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ತುಮಕೂರಿಗೆ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಅದಕ್ಕೆ ಅವರಿಗೆ ವಿನ್ಯಾಸದ ಮುಂದಿನ ಬಾರಿ ಅವರಿಗೆ ಅವಕಾಶವನ್ನು ಕೊಡ್ಬೋದು ಅಂತ ಹೇಳಿ ನಾವು ಏನಕ್ಕೆ ತುಮಕೂರಿನಲ್ಲಿ ಕೇಳಿದ್ವಿ ಅಂದರೆ ನಮ್ಮ ರಾಜ್ಯದ ಗೃಹ ಸಚಿವರು ಮತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಒಂದು ರಾಜ್ಯ ಸಮ್ಮೇಳನ ಆಗಿಲ್ಲ, ರಾಷ್ಟ್ರೀಯ ಸಮ್ಮೇಳನ ಎರಡು ಮಾಡಿದ್ವಿ ನಾವು ತುಮಕೂರಿನಲ್ಲಿ, ಒಂದು 1973ರಲ್ಲಿ ಒಂದು ಮಾಡಿದ್ದೀವಿ, 2000ರಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನ ತುಂಬ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಗಿತ್ತು. ಮತ್ತು ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ಆಗಿಲ್ಲ, ಹಾಗಾಗಿ ಎಲ್ಲ ರಾಜ್ಯದ ಎಲ್ಲ ಪತ್ರಕರ್ತರನ್ನು ತುಮಕೂರಿಗೆ ಕರೆಸಿ ಅಂತ ಹೇಳಿ ಸಚಿವರೇ ಒಂದು ನಮ್ಮಲ್ಲಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಒಂದು ಸಮ್ಮೇಳನವನ್ನು ನಾವು ಕೇಳಿದ್ವಿ, ತಾವೆಲ್ಲ ಕೊಟ್ಟಿದ್ದೀರಿ, ಅದಕ್ಕಾಗಿ ಅಭಿನಂದಿಸ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಮಾನ್ಯ ಸಚಿವರ ಜೊತೆ ನಾವು ಮಾತಾಡಿದ್ದೀವಿ, ಅವರು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಂದ ದಿನ ಒಂದು ಸಭೆಯನ್ನು ಅಲ್ಲಿ ನಾವು ಮಾಡ್ತೇವೆ, ಅದಾದ ನಂತರ ಪರಮೇಶ್ವರ ಜೊತೆ ಕೂಡ ನಾವು ಸಭೆಯನ್ನು ಮಾಡ್ತೇವೆ. ರಾಜಣ್ಣವರು ನಮ್ಮ ಸಹಕಾರಿ ಸಚಿವರು ಕೂಡ ಅಲ್ಲೇ ಇರೋದ್ರಿಂದ ಮತ್ತು ಸೋಮಣ್ಣ ಅವರು ಈ ಬಾರಿ ಕೇಂದ್ರ ಮಂತ್ರಿಗಳಾಗಿದ್ದಾರೆ, ಅವರು ಜಿಲ್ಲೆಯವರೇ ಅವ್ರ ಜೊತೆ ಎಲ್ಲ ಮಾತಾಡೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷ ರೀತಿಯಲ್ಲಿ ತುಮಕೂರಿನಲ್ಲಿ ಮಾಡೋಣ ಅಂತೆಲ್ಲ ಹೇಳಿದ್ದಾರೆ. ತಾವೆಲ್ಲ ಅದಕ್ಕೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಡ್ತಾ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಗಮನ ಕೇಳಬೇಕು, ನಾವು ಪರಮೇಶ್ವರ ಅವರಲ್ಲಿ ನಾವು ಹಿಂದೆ ಅದೊಂದು ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ಸಂಘದಿಂದ ನೀಡಿದ್ವಿ. ಆ ಸಂದರ್ಭದಲ್ಲಿ ಅವರು ನಮಗೆ 25 ಲಕ್ಷ ರೂಪಾಯಿಯನ್ನ ಪ್ರತಿ ವರ್ಷ ನಮಗೆ 25 ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅಂಥದೊಂದು ನೀಡಿದಂತ ಪತ್ರ ಪರಮೇಶ್ವರ ಅವರಿಗೆ ನಮ್ಮ ಕಾರ್ಯಕಾರಿ ಸಭೆಯಲ್ಲಿ ಕೂಡ ನಾನು ಅಭಿನಂದಿಸ್ತಾ, ಹಾಗೆ ಅವರ ನೇತೃತ್ವದಲ್ಲಿ ಒಂದು ಸಮ್ಮೇಳನ ಯಶಸ್ವಿಯಾಗಿ ನಡೆಯುತ್ತೆ, ತಾವೆಲ್ಲರೂ ಕೂಡ ಬರಬೇಕು ಮತ್ತು ಅದಕ್ಕಿನ್ನೇನು ಸಲಹೆ ಸಹಕಾರ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಸಲಹೆ ಕೊಟ್ಟರೆ ಅದನ್ನೆಲ್ಲ ಸ್ವೀಕಾರ ಮಾಡಿ ಬಹಳ ಚೆನ್ನಾಗಿ ನಾವು ಮಾಡ್ತೇವೆ. ಅದು ತುಮಕೂರು ಸಿದ್ಧಗಂಗೆಯ ಒಂದು ಪವಿತ್ರ ಕ್ಷೇತ್ರ, ಅನ್ನದಾಸೋಹದ ಒಂದು ಕ್ಷೇತ್ರ, ಅಲ್ಲಿ ಅಚ್ಚುಕಟ್ಟಾಗಿ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲ ಹೇಳ್ತಾ ಮಾನ್ಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಮತ್ತು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡಿ ಎಲ್ಲಕ್ಕಿಂತ ಬಿಗಿದಾದ ಸಮ್ಮೇಳನ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಏನೇನು ಸಿದ್ಧತೆಗಳಾಗಿದೆ, ನಮ್ಮ ತುಮಕೂರು ಜಿಲ್ಲಾ ಸಂಘದ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ಅವರು ಸಭೆಗೆ ಮಾಹಿತಿಯನ್ನು ಕೊಡಬೇಕು ಅಂತ ವಿನಂತಿ ಮಾಡಿ. ಸರ್, ಅಲ್ಲೇ ಹೋಗಿ. ಆತ್ಮೀಯ ನಮ್ಮ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತ ಸದಸ್ಯರೇ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಶಿವರಾಮ್ ಕಂಡ್ರೆ, ಎಲ್ಲ ಪದಾಧಿಕಾರಿಗಳು, ತುಮಕೂರು ಒಂದು ಸಂಪತ್ತರ ನಾಡು,